ಮಗುವಿಂದ ಮನೆಯೆಲ್ಲ ಬೆಳಕಾಗಲಿ ಚೆಲ್ಲುವಾದ. ನಿನಗೆ ನಿನ್ ಎಷ್ಟು ಸಲ ಹೇಳಿದೀನಿ ಈ ಹಾಡನ್ನ ಹಾಡಲ್ಲ ಅಂತ. ರಿಹರ್ಸಲ್ ಮಾಡುವಾಗ ಡಿಸ್ಟರ್ಬ್ ಆಗಬೇಡ ಅಂತ ಎಷ್ಟು ಹೇಳೋದು, ಈ ಕಡೆ ಬಾ. ಏ ಮಾಮಾ, ಇವಾಗ ಹೇಳು. ಈ ಮನೆಯಲ್ಲಿ ದರಿದ್ರ ಹಾಡನ್ನ ಹಾಡಿ ಹಾಡಿ ಮನೆ ತುಂಬಾ ಹೆಣ್ಮಕ್ಳೆ ತುಂಬ ಹೋಗಿದ್ದಾವೆ, ಇನ್ನೂ ಸಾಕಾಗಿಲ್ವಾ? ಸರಿ ಅಮ್ಮ ಸರಿ, ಇನ್ ಮೇಲೆ ಹಾಡಲ್ಲ ಆಯ್ತಾ? ಸರಿ, ನಾಳೆ ಎಲ್ಲಿದೆ ನಿನ್ ಪ್ರೋಗ್ರಾಮ್? ಸಕಲೇಶ್ಪುರದಲ್ಲಿ. ಸಕಲೇಶ್ಪುರದಲ್ಲ ನೋಡು, ಹೇಗಿದ್ರು ಆ ಊರಿಗೆ ಹೋಗ್ತಾ ಇದೀಯಾ? ನೀನೊಂದ್ ಕೆಲಸ ಮಾಡ್ಕೊಂಡ್ ಬರ್ತೀಯಾ? ಏನಮ್ಮ ಕೆಲ್ಸ? ಅದನ್ನ ನಿಮ್ಮಪ್ಪ ವಿವರವಾಗಿ ಹೇಳ್ತಾರೆ. ಎಲ್ಲಿದ್ದೀರಾ? ಅರ್ಥ ಆಯ್ತು, ನೀ ಹೋಗು ಮೀನಾಕ್ಷಿ, ನಾ ಎಲ್ಲ ಹೇಳ್ತೀನಿ. ಸಕಲೇಶ್ಪುರದಲ್ಲಿ ನೀ ಅಡ್ರೆಸ್ಗೆ ಹೋಗ್ಬೇಕು, ಇವಳೇ ಹುಡುಗಿ. ಓ ಮಧುವೇಶನ? ಹೌದಪ್ಪ. ನಾನ್ ನೆಮ್ಮದಿ ಆಗಿರೋದು ಮಿಡ್ಸಲ್ವಾ? ಅಯ್ಯೋ ರಾಮ, ನಾವ್ ಹೇಳೋದು ಮದುವೆ ಮಾಡ್ಕೋ ಅಂತ, ವಿಷ ಕುಡಿ ಅಂತಲ್ಲ ಕಣೋ. ಅದಕ್ಕಿಂತ ಇದೇ ಎಷ್ಟೋ ವಾಸಿ. ನಾ ಯಾರಾದ್ರು ಮದುವೆ ಮಾಡ್ಕೊಂಡ್ ಬಂದ್ರೆ ಅಕಸ್ಮಾತ್ ನನ್ನ ಹೆಂಡತಿ ಹೆಣ್ಮಗೆ ಎತ್ಬಿಟ್ರೆ ನಮ್ಮಅಮ್ಮ ಅವಳ ಎಣ್ಣೆ ಬಾಣಲಿ ಹಾಕಿ ಫ್ರೈ ಮಾಡ್ಬಿಡ್ತ. ಅಪ್ಪ, ಇನ್ನೊಂದ್ ಹೆಣ್ ಬಂದು ಈ ಮನೇಲಿ ಕಣ್ಣೀರ್ ಹಾಕೋದು ನನಗೆ ಇಷ್ಟ ಇಲ್ಲ. ಅಯ್ಯೋ ಹುಚ್ಚಪ್ಪ, ಹೆಣ್ಮಗುನೇ ಆಗುತ್ತೆ ಅನ್ನೋ ಭ್ರಮೆಯಿಂದ ಮದುವೆನೇ ಬೇಡ ಅನ್ನೋಕ್ಕಾಗುತ್ತೆ? ಎಲ್ಲದಕ್ಕೂ ಒಂದ್ ಪರಿಹಾರ ಇದ್ದೇ ಇರುತ್ತೆ. ಏನ್ ಪರಿಹಾರ? ಗಂಡು ಮಗು ಹೆತ್ತಿರೋಳನ್ನೇ ಮದುವೆ ಮಾಡ್ಕೊಂಡ್ರಾಯ್ತು. ಹಾ, ಮದುವೆ ಮುಂಚೆನೆ ಒಂದ್ ಹೆರಿಗೆ ಆಗಿದ್ರು ಪರವಾಗಿಲ್ಲ, ಗಂಡು ಮಗುವಿನ ತಾಯಿ ಅಂತ ನೆಮ್ಮದಿ ಆಗಿರ್ಬೋದಲ್ವಾ?